ಮೋದಿ ಅವರ ಪಟ್ಟಾಭಿಷೇಕಕ್ಕೆ ಬೇಕಾಗಿರುವಂತಹ ಸಿದ್ಧತೆ ಒಂದ್ ಕಡೆಗೆ ಆಗ್ತಾ ಇದೆ ಇನ್ನೊಂದು ಕಡೆಗೆ ಈ ಓತ್ ಟೇಕಿಂಗ್ ಸೆರೆಮನಿಗೂ ಮುಂಚೆ ಒಂದಷ್ಟು ಪ್ರಮುಖ ನಾಯಕರು ಹಾಗೂ ಸಂಭವ್ಯ ಸಚಿವರ ಜೊತೆಗೆ ಚಹಾ ಕೂಟವನ್ನ ನರೇಂದ್ರ ಮೋದಿ ಅವರು ಏರ್ಪಡಿಸಿದ್ದಾರೆ ಅಂದ್ರೆ ಮುಂದಿನ ಐದು ವರ್ಷಗಳ ಕಾಲ ಹೇಗಿರಬೇಕು ಸರ್ಕಾರದ ಕಾರ್ಯವೈಖರಿ ಅಂತ ಹೇಳಿ ಒಂದು ಚಹಾ ಚಹಾಕೂಟವನ್ನು ಕೂಡ ಏರ್ಪಡಿಸಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ ಕೂಟ ಏರ್ಪಡಿಸಿ ಶುಭಾಶಯವನ್ನ ಕೋರಿ ಪರಸ್ಪರ ಸಹಕಾರವನ್ನ ಕೂಡ ಕೋರ್ತಾರೆ ಇವತ್ತು ಸಂಜೆ ಮೋದಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಸಂಭಾವ್ಯ ಸಚಿವರಿಗೆ ಮೋದಿ ಅವರು ಚಹಾ ಕೂಡ ಬಿಜೆಪಿ ಪ್ರಮುಖ ನಾಯಕರು ಕೂಡ ಇರ್ತಾರೆ ಕೇವಲ ಸಂಭಾವ್ಯ ಸಚಿವರು ಮಾತ್ರ ಇರಲ್ಲ ಆಮೇಲೆ ಅವರೇ ಸಂಭವ್ಯ ಸಚಿವರು ಅಂತ ಹೇಳೋದು ಕೂಡ ಕಷ್ಟ ಆಗುತ್ತೆ ಬಿಕಾಸ್ ಇನ್ನು ಬಿಜೆಪಿಯಿಂದ ಲಿಸ್ಟ್ ಆಚೆ ಬಂದಿಲ್ಲ ಅಥವಾ ಇಂಥವರು ಸರ್ಕಾರದ ಕ್ಯಾಬಿನೆಟ್ ನಲ್ಲಿ ಸ್ಥಾನಮಾನವನ್ನ ಪಡ್ಕೊಳ್ತಾರೆ ಇಂಥವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗುವ ಅವಕಾಶ ಇದೆ ಸ್ವಾತಂತ್ರ್ಯ ಖಾತೆ ಕೊಡೋ ಅವಕಾಶ ಇದೆ ಎಂ ಎಸ್ ಕೊಡೋ ಅವಕಾಶ ಇದೆ ಅಂತ ಇನ್ನು ಎಲ್ಲೂ ಹೇಳಿಲ್ಲ ಮೋದಿ ಸಂಪುಟದಲ್ಲಿ ಯಾರಿಗೆಲ್ಲ ಸ್ಥಾನಮಾನ ಸಿಗಬಹುದು ಅನ್ನೋ ಕುತೂಹಲ ಇದ್ದೇ ಇದೆ ನಿನ್ನೆ ಸಂಜೆಯಿಂದ ತುಂಬಾ ಜನರಿಗೆ ಈಗಾಗಲೇ ಕಾಲ್ಗಳು ಹೋಗೋದಕ್ಕೂ ಸ್ಟಾರ್ಟ್ ಆಗಿದೆ ಹಾಗಾದ್ರೆ ನಮ್ಮ ಕರ್ನಾಟಕದಿಂದ ಯಾರ್ಯಾರಿಗೆ ಪಾಲ್ ಸಿಗಬಹುದು ಹೇಗಿರಬಹುದು ಮಿತ್ರ ಪಕ್ಷದಿಂದ ಯಾರ್ಯಾರಿಗೆ ಅವಕಾಶ ಇರಬಹುದು ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಜೆಡಿಎಸ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಹಾಗೆ ನಿಂದ ಬಹುವಾಗಿ ಬಿಜೆಪಿಗೆ ಕರ್ನಾಟಕದಲ್ಲಿ ಲಾಭ ಆಗಿರೋದ್ರಿಂದ ರಾಜ್ಯದಲ್ಲಿ ಎರಡು ಸಲ ಮಾಜಿ ಮುಖ್ಯಮಂತ್ರಿಗಳು ಕೂಡ ಹೌದು ಸೊ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಸಿಗೋದು ನಿಶ್ಚಿತ ಬಟ್ ಯಾವ ಖಾತೆ ಅನ್ನೋದು ಕುತೂಹಲ ಇನ್ನೊಂದ್ ಕಡೆಗೆ ಎಲ್ ಜೆ ಬಿಹಾರದ ಅಹ್ ಚಿರಾಗ್ ಪಾಸ್ವಾನ್ ಅವರಿಗೆ ಅವಕಾಶಗಳು ಸಿಗೋ ಸಾಧ್ಯತೆ ಇದೆ ಎನ್ ಎ ಮಿತ್ರಕೂಟದ ಜೊತೆಗೆ ಸುದೀರ್ಘವಾಗಿ ಸಂಬಂಧವನ್ನ ಇಟ್ಕೊಂಡವರು ಯು ನಿಂದ ಲಲನ್ ಸಿಂಗ್ ಅವರಿಗೆ ಅವಕಾಶವನ್ನ ಮಾಡಿಕೊಡೋ ಸಾಧ್ಯತೆ ಇದೆ ಯಾವ ಪೋರ್ಟ್ ಪೋಲಿಯೋ ಅನ್ನೋದು ಕುತೂಹಲ ಮೇಜರ್ ಪೋರ್ಟ್ ಪೋಲಿಯೋಗಳನ್ನ ಜೆಡಿಯು ಕೇಳ್ತಾ ಇತ್ತು ಬಟ್ ಅದಕ್ಕೆ ಸೊಪ್ಪು ಹಾಕುತ್ತಾ ಬಿಜೆಪಿ ಅನ್ನೋದು ಕುತೂಹಲ ಮತ್ತೊಬ್ಬರು ರಾಮನಾಥ್ ಠಾಕೂರ್ ಅವರ ಹೆಸರು ಕೂಡ ಚಾಲ್ತಿಯಲ್ಲಿದೆ ಯು ನ ಮತ್ತೊಬ್ಬ ನಾಯಕ ಸೊ ಇವರಿಗೂ ಕೂಡ ಅವಕಾಶಗಳು ಒದಗಿ ಬರಬಹುದಾ ಯಾವ ಪೋರ್ಟ್ಫೋಲಿಯೋ ಅನ್ನೋ ಕುತೂಹಲ ಹಾಗೆ ಆಂಧ್ರಪ್ರದೇಶದಿಂದ ಟಿಡಿಪಿಯ ರಾಮ್ ಮೋಹನ್ ನಾಯ್ಡು ಅವರಿಗೆ ಅವಕಾಶಗಳು ಮಾಡಿಕೊಡ್ಬೇಕು ಅಂತ ಟಿಡಿ ಈಗಾಗಲೇ ಸ್ಪೀಕರ್ ಹುದ್ದೆಯನ್ನ ಜೊತೆಗೆ ಮೇಜರ್ ಒಂದು ಮೂರು ಪೋರ್ಟ್ಫೋಲಿಯೋ ಕೇಳಿತ್ತು ಬಟ್ ಡೆಪ್ಯೂಟಿ ಸ್ಪೀಕರ್ ಕೊಡುವಂತಹ ಮನಸ್ಸು ಅವ್ರಿಗೆ ಇದೆಯಂತೆ ಬಟ್ ಹೇಗೆ ಅನ್ನೋದು ಕುತೂಹಲ ಆಂಧ್ರಪ್ರದೇಶದ ಟಿಡಿಪಿ ಪಾರ್ಟಿಯ ಹರೀಶ್ ಬಾಲಯೋಗಿ ಹೆಸರು ಕೂಡ ಕನ್ಸಿಡರೇಷನ್ ಅಲ್ಲಿ ಇದೆ ಒಂದು ಲಿಸ್ಟ್ ಅಂತೂ ಕೇಳಿರ್ತಾರೆ ಬಿಜೆಪಿ ಅವರು ನಿಮ್ ಕಡೆಯಿಂದ ಯಾರು ಮಂತ್ರಿಗಳಾಗಬೇಕು ಜಾತಿ ಜೊತೆಗೆ ವರ್ಚಸ್ಸು ಹಾಗೂ ಸೇವೆ ಎಲ್ಲವನ್ನ ಲೆಕ್ಕದಲ್ಲಿಟ್ಕೊಂಡು ಒಂದ್ ಒಂದು ಲಿಸ್ಟ್ ಕೊಡಿ ಅಂತ ಹೇಳಿ ಕಳಂಕ ರಹಿತ ವ್ಯಕ್ತಿಗಳಿಗೆ ಒಂದ್ ಲಿಸ್ಟ್ ಕೊಡಿ ಕಳಂಕ ಇಲ್ಲದೆ ಇರುವಂತಹ ವ್ಯಕ್ತಿಗಳದ್ದು ಒಂದ್ ಲಿಸ್ಟ್ ಕೊಡಿ ಅಂತ ಸೊ ಅವರಲ್ಲಿ ಇವರೆಲ್ಲರ ಹೆಸರು ಕೂಡ ಟಿ ಡಿ ಪಿ ಕೊಟ್ಟಿದೆ ಇವರಲ್ಲಿ ಯಾರಿಗೆ ಅವಕಾಶ ಕೊಡುತ್ತಾರೆ ಅಂತಿಮವಾಗಿ ಅನ್ನೋದು ಕುತೂಹಲ ಹಾಗೆ ಅಪ್ನಾದಳಿಂದ ಅನುಪ್ರಿಯಾ ಪಟೇಲ್ ಅನುಪ್ರಿಯಾ ಪಟೇಲ್ ಅಪ್ನಾದಳ ಪಾರ್ಟಿಯಿಂದ ಅಹ್ ಅವಕಾಶವನ್ನು ಗಿಟ್ಟಿಸಿಕೊಳ್ಳುವಂತಹ ಮತ್ತೊಬ್ಬ ಸದಸ್ಯೆ ಅಂತ ಹೇಳಲಾಗ್ತಾ ಇದೆ ಯು ಪಿ ಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಅಪ್ನಾದಳ್ ಜೊತೆಗೆ ಬಿಜೆಪಿಯ ಮೈತ್ರಿ ಇದೆ ಅವ್ರು ಗೆಲ್ತಾ ಇದ್ದಾರೆ ಎರಡು ಸೀಟು ಅದರಲ್ಲಿ ಒಂದು ಸೀಟ್ ಇಸಲಾಗಿದ್ದಿದ್ದಾರೆ ಅವರು ಇನ್ನೊಂದು ಕಡೆಗೆ ಆರ್ ಎಲ್ ಡಿಯ ಜಯಂತ್ ಚೌಧರಿ ಅವರಿಗೂ ಕೂಡ ಅವಕಾಶಗಳು ಒದಗಿ ಬರುವಂತಹ ಸಾಧ್ಯತೆ ಇದೆ ಬಿಜೆಪಿ ಎಲ್ಲ ಮುಂಬರುವಂತಹ ಎಲೆಕ್ಷನ್ಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಈ ಕ್ಯಾಬಿನೆಟ್ ಅನ್ನು ಫಾರ್ಮ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬಿಹಾರದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಜಿತನ್ ರಾಮ್ ಮಾಂಜಿ ಅವರಿಗೆ ಎಂ ಒ ಎಸ್ ಸಿಗುವಂತಹ ಸಾಧ್ಯತೆ ಇದೆ ಮಿನಿಸ್ಟರ್ ಆಫ್ ಸ್ಟೇಟು ಇಂಡಿಪೆಂಡೆಂಟ್ ಚಾರ್ಜು ಸಿಗುವಂತಹ ನಿರೀಕ್ಷೆ ಇದೆ ಹಾಗಾದ್ರೆ ಹೇಗಿರಬಹುದು ಸಂಪುಟ ಅಂತ ನೋಡೋದಾದ್ರೆ ಬಿಜೆಪಿ ಬಳಿನೇ ಪ್ರಬಲ ಖಾತೆಗಳು ಇರಬಹುದು ಅಂದ್ರೆ ದೇಶದ ಭದ್ರತೆಗೆ ಸಂಬಂಧಪಟ್ಟಂತಹ ದೇಶದ ಇನ್ಫ್ರಾಸ್ಟ್ರಕ್ಚರ್ಗೆ ಒತ್ತು ಕೊಡುವಂತಹ ಖಾತೆಗಳು ಬಿಜೆಪಿಯ ಉಳಿಸಿಕೊಳ್ಳೋ ಸಾಧ್ಯತೆ ದಟ್ಟವಾಗಿದೆ ಗೃಹ ಆರ್ಥಿಕ ರಕ್ಷಣಾ ಇಲಾಖೆಯ ಖಾತೆಗಳು ಟಿ ಡಿ ಪಿಗೆ ಮೂರು ಸಂಪುಟ ದರ್ಜೆಯ ಖಾತೆಗಳು ಕೊಟ್ಟರೆ ಎರಡು ರಾಜ್ಯ ಖಾತೆಗಳು ಸಿಗುವಂತಹ ಸಾಧ್ಯತೆ ಇದೆ ಅವರು ಒಟ್ಟು ಒಂದು ನಾಲ್ಕೈದು ಕ್ಲೇಮ್ ಮಾಡ್ಕೊಳ್ತಾ ಬಿಕಾಸ್ ಮೇಜರ್ ಶೇರ್ ಹೋಲ್ಡರ್ಸ್ ಅವರಾಗಿರೋದ್ರಿಂದ ಟಿ ಡಿ ಪಿಗೆ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಸ್ಥಾನಮಾನ ಸಿಗೋ ಸ್ಪೀಕರ್ ಸ್ಥಾನಕ್ಕೆ ಬಟ್ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಸ್ಪೀಕರ್ ಸ್ಥಾನ ಕೊಟ್ಟ ಉದಾಹರಣೆ ಭಾರತದ ಇತಿಹಾಸದಲ್ಲೇ ಇಲ್ಲ ಈಗ ಡೆಪ್ಯೂಟಿ ಸ್ಪೀಕರ್ ಕೊಡಬಹುದು ಹಾಗಾದ್ರೆ ಜೆಡಿಯು ವಿಚಾರದಲ್ಲಿ ಏನಾಗ್ತಿದೆ ಜೆಡಿಯುಗೆ ಎರಡು ಕ್ಯಾಬಿನೆಟ್ ಪ್ಲಸ್ ಎರಡು ರಾಜ್ಯ ಖಾತೆ ಕೊಡುವಂತಹ ಸಾಧ್ಯತೆ ಇದೆ ಮತ್ತೆ ಜೆ ಡಿಯು ಇಲ್ಲಿ ಬಾರ್ಗೇನಿಂಗ್ ಇಂತ ಹೆಚ್ಚಾಗಿ ಅವ್ರಿಗೆ ನೆಕ್ಸ್ಟ್ ಇಯರ್ ಎಲೆಕ್ಷನ್ ಬಿಹಾರದಲ್ಲಿ ಇದೆ ಸೊ ಅಲ್ಲಿ ಬಾರ್ಗೇನ್ ಮಾಡಬೇಕು ಅನ್ನೋದು ಫೋಕಸ್ ಅವರಿಗೆ ಮತ್ತೆ ನಿತೀಶ್ ಕುಮಾರ್ ಅವ್ರದ್ದು ಅದೇ ಫೋಕಲ್ ಪಾಯಿಂಟ್ ಆಗಿರೋದ್ರಿಂದ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ